ನಂಜನಗೂಡು ಕ್ಷೇತ್ರದ ಶಾಸಕ ದರ್ಶನ್ ಧ್ರುವ ನಾರಾಯಣ್ ನೇತೃತ್ವದಲ್ಲಿ ಮಾಜಿ ಸಂಸದ ದಿವಂಗತ ಆರ್ ಧ್ರುವ ನಾರಾಯಣ್ ರವರ 1ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಆಯೋಜಿಸಲು ಕಾಂಗ್ರೆಸ್ ಪಕ್ಷದ 8 ವಿಧಾನಸಭಾ ಕ್ಷೇತ್ರದ ತಾಲೂಕು ಅಧ್ಯಕ್ಷರುಗಳನ್ನು ಹಾಗೂ ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ಜಿಲ್ಲಾ ಉಸ್ತುವಾರಿ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಕ್ಷೇತ್ರದ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ, ನಿಮ್ಮ ಅಭಿಪ್ರಾಯವನ್ನು ಹೇಳಿದ್ದೀರಾ. 12ನೇ ತಾರೀಕು ಹೆಗ್ಗೋಡಿ ಗ್ರಾಮದಲ್ಲಿ ತಂದೆಯವರ ಮೊದಲನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಗ್ರಾಮದಲ್ಲಿ ಮಾಹಿತಿ ತಿಳಿಸಿ ಜನರನ್ನು ಕರೆದುಕೊಂಡು ಬನ್ನಿ ಎಂದು ಮನವಿ ಮಾಡಿದರು. ಸಭೆಯಲ್ಲಿ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ, ಸೋಮಶೇಖರ್, ಜಿಲ್ಲಾ ಕಾಡಾ ಅಧ್ಯಕ್ಷ ಮರಿಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಒಂದು ವರ್ಷ ಆಗ್ತಾ ಬರ್ತಾ ಇದೆ, ಆದರೂ ಕೂಡ ನಂಬಲಿಕ್ಕೆ ಅಸಾಧ್ಯ. ನಮಗೆ ಈಗಲೂ ನಮ್ಮ ತಂದೆಯವರ ಜೊತೆಗೆ ಇದ್ದಾರೆ ಎಂಬ ಭಾವನೆ. ಏಕೆಂತಂದ್ರೆ ಶಾಸಕರ ಸ್ಥಾನ ಏನಿದೆ ಅದು ದೊಡ್ಡ ಜವಾಬ್ದಾರಿ. ಅದರ ಜೊತೆಗೆ ನಮ್ಮ ತಂದೆಯವರ ಅಪಾರವಾದಂತಹ ಬಳಗ ನಮ್ಮ ಎರಡು ಜಿಲ್ಲೆಗಳಲ್ಲಿ ಈ ರಾಜ್ಯದಲ್ಲಿ ನಾವು ಕಂಡುಬಂದಿದ್ದೇವೆ. ಅವರು ಅಪಾರವಾದಂತಹ ನಂಬಿಕೆಯನ್ನ ವಿಶ್ವಾಸವನ್ನ ನಮ್ಮ ಮೇಲೆ ಇಟ್ಟಿರುವಂಥದ್ದು, ಜೊತೆಗೆ ಕ್ಷೇತ್ರದ ಜನತೆ, ಕ್ಷೇತ್ರದ ಕಾರ್ಯಕರ್ತರು, 8 ವಿಧಾನಸಭಾ ಕ್ಷೇತ್ರದ ಎಲ್ಲ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಅವರ ಕೆಲಸ ಕಾರ್ಯಗಳು, ಅವರು ನಮ್ಮ ತಂದೆಯವರಿಂದ ಏನು ನಿರೀಕ್ಷೆಯನ್ನ ಇಟ್ಟಿ ಅದು ನನ್ನ ಮೇಲೆ ಕೂಡ ಇದನ್ನ ಇರುವಂಥದ್ದು. ಆದ್ರಿಂದ ಈ ಒಂದು ಸ್ಥಾನ ತುಂಬಾ ದೊಡ್ಡ ಸ್ಥಾನ, ಅದನ್ನ ತುಂಬಲಿಕ್ಕೆ ನಾನು ಕೂಡ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನ ಇಲ್ಲಿದ್ದಂತ ನಾನು ಮಾಡ್ಕೊಂಡು ಬರ್ತಾ ಇದ್ದೆ. ಬಂಧುಗಳೇ, ಈಗಲೂ ಕೂಡ ನನಗಾಗಲಿ, ನನ್ನ ತಮ್ಮನಾಗಲಿ, ನಮ್ಮ ಕುಟುಂಬಸ್ಥರಿಗಾಗಲಿ ನಂಬಲಿಕ್ಕೆ ಅಸಾಧ್ಯ. ಈ ಒಂದು ದೊಡ್ಡ ಜವಾಬ್ದಾರಿಯನ್ನ ನಾನು ದಿವಸ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೇನೆ ಅಂತಂದ್ರೆ ನನ್ನ ಹಿಂದೆ ಒಂದು ದೊಡ್ಡವಾದಂತಹ ಶಕ್ತಿ. ಈಗಾಗಲೇ ಹೇಳಿದಂತೆ ನಮ್ಮ ತಂದೆ ಈಗಲೂ ಇದ್ದಾರೆ, ಈಗಲೂ ಅವರೇ ನನಗೆ ಹೆಜ್ಜೆಯನ್ನು ಹಾಕ್ಸ್ತಿದ್ದಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾನು ನನ್ನ ಹೆಜ್ಜೆಗಳನ್ನ ಇಟ್ಕೊಂಡು ಬರ್ತಾ ಇದ್ದೇನೆ. ಆದ್ರಿಂದ ಇಲ್ಲಿ ಕುಳಿತಿರುವಂತಹ ಎಲ್ಲ ಆ ದ್ರೋಣರವರ ಬಳಗದವರಿಗೆ ನಾನು ಹೇಳೋದಿಷ್ಟೇ, ಅವರು ನಮ್ಮನ್ನ ದೈಹಿಕವಾಗಿ ಅಗಲಿರ್ಬೋದು, ಆದರೆ ಮಾನಸಿಕವಾಗಿ ನಮ್ಮೊಟ್ಟಿಗೆ ಸದಾಕಾಲ ಅವ್ರು ಇರ್ತಾರೆ ಅಂತ ಈ ವೇದಿಕೆ ಮುಖಾಂತರ ತಮ್ಮೆಲ್ರಿಗೂ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಂಧುಗಳೇ, ಈಗಾಗಲೇ ತಮ್ಮನ್ನೆಲ್ಲ ಉದ್ದೇಶಿಸಿ ಎಲ್ಲ ಹಿರಿಯ ನಾಯಕರುಗಳು ಮಾತನಾಡಿದ್ದಾರೆ, ಅವರವರ ಅನಿಸಿಕೆಗಳನ್ನು ಈಗಾಗಲೇ ವ್ಯಕ್ತವನ್ನು ಪಡಿಸಿದ್ದಾರೆ. ತಂದೆಯವರು ತೀರೋದಂಥದ್ದು ಮಾರ್ಚ್ 11 ತಾರೀಕು. ನಾವು ಕುಟುಂಬಸ್ಥರೆಲ್ಲ ಕೂಡ ಸೇರಿ ಒಂದು ನಿರ್ಣಯವನ್ನ ಮಾಡಿ ನಾವು ಮನೆಯಲ್ಲಿ ಪೂಜೆ ಪುರಸ್ಕಾರ ಎಲ್ಲವನ್ನು ಕೂಡ ಮಾರ್ಚ್ 11 ತಾರೀಕು ಮಾಡಿ, ಆ ನಂತರ ಮಾರ್ಚ್ 12 ತಾರೀಕು ನಮ್ಮ ಸ್ವಗ್ರಾಮ ಹೆಗ್ಗವಾಡಿಯಲ್ಲಿ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿ ತಮ್ಮೆಲ್ಲರಿಗೂ ನಮ್ಮ ತಂದೆ ಶ್ರೀ ಧ್ರುವೇಂದ್ರವರ ಸ್ಮರಣೆಯನ್ನ ಮಾಡಲಿಕ್ಕೆ, ಅವರನ್ನ ನೆನಪು ಮಾಡಿಕೊಳ್ಳಿಕ್ಕೆ, ಅವರು ಮಾಡಿದಂತಹ ಕೆಲಸ ಕಾರ್ಯಗಳಿಗೆ ಅವರನ್ನ ಗೌರವಿಸಲಿಕ್ಕೆ ಒಂದು ವೇದಿಕೆಯಲ್ಲಿ ಸೃಷ್ಟಿಯನ್ನ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಹಾದಿಯಾಗಿ ಮಾನ್ಯ
ಉಪಮುಖ್ಯಮಂತ್ರಿಗಳಂತಹ ಡಿ ಕೆ ಶಿವಕುಮಾರ್ ಸಾಹೇಬ್ ಆಗಿರ್ಲಿ, ಹಾಗೆ ತಂದೆಯವರ ಜೊತೆ ತುಂಬಾ ಆತ್ಮೀಯವಾಗಿ ಒಡನಾಟವನ್ನ ಇಟ್ಟಂತಹ ಸಚಿವರುಗಳು, ಮಾಜಿ ಸಚಿವರುಗಳು, ಎರಡೂ ಜಿಲ್ಲೆಯ ಶಾಸಕ ಮಾಜಿ ಶಾಸಕ ಮಿತ್ರರು ಎಲ್ಲರಿಗೂ ಕೂಡ ಪಕ್ಷಾತೀತವಾಗಿ ಆಹ್ವಾನವನ್ನ ನೀಡಿ ನಾವು ನೀವು ಎಲ್ಲ ಸೇರಿ ಆ ಒಂದು ದಿವಸ ನಮ್ಮ ತಂದೆ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು ಮಾಜಿ ಸಂಸದರು ಆಗಿದ್ದಂತಹ ಶ್ರೀ ದ್ರೋಣರವರನ್ನ ನೆನಪಿಸ್ಕೊಳ್ಳುವಂತಹ ಸ್ಮರಿಸಿಕೊಳ್ಳುವಂತಹ ಕೆಲಸವನ್ನು ನಾವೆಲ್ಲರೂ ಕೂಡ ಸೇರಿ ಆ ಒಂದು ದಿವಸ ಮಾಡಬೇಕು ಅಂತ ಈ ವೇದಿಕೆ ಮುಖಾಂತರ ತಮ್ಮೆಲ್ರಿಗೂ ಹೇಳಿ ಬಯಸ್ತೇನೆ.